ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲಿದೆಯಾ? ಎಲ್ಲರೂ ಚೆನ್ನಾಗಿದೆಯಾ? ಇದು ನಿನ್ನೆದೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ಲೀಸ್, ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ನಿಮಗೆ ಆ ಥರ ವ್ಲಾಗ್ ಬೇಕು ಅಂತ ಅದೇ ರೀತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ನಿನ್ನೆದೇ ವಿಡಿಯೋ, ಬಟ್ ಕಂಟಿನ್ಯೂ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಕಟ್ ಮಾಡಿದ್ದೀನಿ. ಅಲ್ಲಿಂದ ನಾವು ರಂಗಸ್ಥಳಮ್ಮಗೆ ಬಂದ್ವಿ. ನೀವು ಬೆಂಗಳೂರಿಂದ ಬರಬೇಕು ಅಂದರೆ 60 ಕಿಲೋಮೀಟರ್ ಆಗುತ್ತೆ. ಚಿಕ್ಕಬಳ್ಳಾಪುರ ಬಂದು ಅಲ್ಲಿಂದ ಗೌರಿ ಬಿದನೂರಿಗೆ ಬಂದು ಅಲ್ಲಿಂದ ತಿಪ್ಪೇನಲ್ಲಿ ಅಂತ ಅಲ್ಲಿ ಹೆಸರು ಅಲ್ಲಿ ಆಚಿರುತ್ತೆ, ಅಲ್ಲಿಂದ ಹೋಗ್ಬೋದು. ನೀವು ಬಸ್ಸಲ್ಲಿ ಬಂದರೆ ಅಲ್ಲಿಂದ ಆಟೋ ಮಾಡ್ಕೊಂಡು ಬರಬೇಕಾಗುತ್ತೆ ಚಿಕ್ಕಬಳ್ಳಾಪುರ ಇಲ್ಲ ಗೌರಿ ಬಿದನೂರಿಂದ. ಟೂ ವೀಲರಲ್ಲಾದರೆ ಹತ್ತಿರನೇ, ಚಿಕ್ಕಬಳ್ಳಾಪುರದಿಂದ 6 ಕಿಲೋಮೀಟರ್ ಇದೆ. ಇದು ತುಂಬ ಹಳೆ ಕಾಲದ ದೇವಸ್ಥಾನ, 1000 ವರ್ಷ ಆಗಿದೆ. ಅಂದರೆ ಸ್ಕಲ್ಪ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಕೆತ್ತನೆ ಮಾಡಿರೋದು ಆಗಿನ ಕಾಲದ್ದು. ಹಾಗೆ ಸ್ಕೂಲ್ ಮಕ್ಕಳು ಕೂಡ ಬಂದಿದ್ದು, ಟ್ರಿಪ್ ಕರ್ಕೊಬಂದಿದ್ದು ಅನಿಸುತ್ತೆ. ನನಗೆ ಅಷ್ಟಾಗಿ ಗೊತ್ತಿಲ್ಲ. ಅಲ್ಲಿ ಆಟ ಆಗ್ತಿದೆ ನೋಡಿ. ಇಲ್ಲಿ ಕಾರ್ ತೊಳಕ್ಕೂ ಕೂಡ ವ್ಯವಸ್ಥೆ ಇದೆ, ಟ್ಯಾಂಕ್ ಇದೆ. ನಾನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಸ್ಕೂಲ್ ಮಕ್ಕಳಿದ್ದಲ್ಲ ಅಂದ್ಬಿಟ್ಟು. ಬಟ್ ತುಂಬ ಕೋತಿಗಳಿದ್ದಾವೆ, ಮಂಗಗಳು. ಸ್ವಲ್ಪ ಹುಷಾರಾಗಿರಿ, ಬ್ಯಾಗು ಪಸ್ಸು ಏನಾದ್ರು ತೊಗೊಂಡೋದ್ರೆ ಕಿತ್ಕೊಬಿಡುತ್ತೆ. ನಾವು ಹೋದಾಗ ಪಾಪ ಯಾವುದೋ ಗಾಡಿಯೆಲ್ಲ ಸೀಟೆಲ್ಲ ಪಚ್ಚಾಕ್ಬಿಟ್ಟಿತ್ತು. ಮತ್ತು ಅಲ್ಲೇ ಕಾಣ್ತಾ ಇದೆ, ನೀವು ನೋಡ್ಬೋದು, ಗಾಡಿ ಸೀಟ್ ಮೇಲೆಲ್ಲ ಕೂತು ಪಚ್ಚಾಕ್ಬಿಟ್ಟಿತ್ತು. ಆಮೇಲೆ ಹೆಲ್ಮೆಟ್ ಎಲ್ಲ ಕಿತ್ತಿ ಕಿತ್ತಿ ಕೆಳಗಡೆ ಬಿಸಾಕ್ತಾ ಇತ್ತು. ನಾನು ಇವಾಗ ಎಂಟ್ರೆನ್ಸ್ ಗೋಪುರ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಟೆಂಪಲ್ಲು. ನೀವು ಒಮ್ಮೆ ಹೋಗಿ ಬನ್ನಿ. ಬೆಂಗಳೂರಿಂದ 60 ಕಿಲೋಮೀಟರ್ಸ್ ಅಷ್ಟೇ. ನಾವು ಇಶಾ ಫೌಂಡೇಶನ್ಗೆ ಹೋಗಿದ್ವಲ್ಲ, ಅಲ್ಲಿಂದ 20 ಇಲ್ಲ 15 ಕಿಲೋಮೀಟರ್ಸ್ ಇತ್ತು. ಹಾಗಾಗಿ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿದೆ, ತುಂಬ ಹಳೆ ಕಾಲದ ದೇವಸ್ಥಾನ ಇದು. ಇಲ್ಲಿ ರಂಗನಾಥಸ್ವಾಮಿ ದೇವರಿದೆ. ಒಂದೇ ಸಾಲಿಗ್ರಾಮದಲ್ಲಿ ಕೆತ್ತನೆ ಮಾಡಿರೋದು ರಂಗನಾಥಸ್ವಾಮಿನ. ಬಟ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಬೈತಾರೆ ಅಂದ್ಬಿಟ್ಟು ನಾನು ಮಾಡಿಲ್ಲ. ಈ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟು ಲೇಪಾಕ್ಷಿ ತೋರಿಸ್ತೀನಿ. ಸಖತ್ತಾಯ್ತು ಮಲ್ಲಿ. ಪೂರ್ವ
ಬಂದಿಲ್ಲ. ಎರಡು ದಿವಸ ಮೂರು ದಿವಸ ಅಷ್ಟೇ. ರಂಗಸ್ಥಳಂ ಬಿಟ್ವಿ ಫ್ರೆಂಡ್ಸ್. ಅಲ್ಲಿಂದ ಇದು 58 kilometers ಲೇಪಾಕ್ಷಿ ಅಂದರೆ ಆಂಧ್ರ ಬಾರ್ಡರು. ಇದು ಎಂಟ್ರೆನ್ಸ್ ರೋಡ್ ಈಗಿದೆ. ಇಲ್ಲಿಂದ ಮೇನ್ ರೋಡ್ ಚಿಕ್ಕಬಳ್ಳಾಪುರದಿಂದ ಒಂದೇ ರೋಡು ಲೇಪಾಕ್ಷಿ. ಇಲ್ಲಿ ಒಂದೆರಡು ಎಂಟ್ರೆನ್ಸ್ ನಂದಿ ಕೂಡ ಇದೆ. ನಂದಿಲಿ ಅಂದರೆ ಲೆಫ್ಟ್ ತಗೋಬೇಕು ಅಲ್ಲಿಂದ. ಅಲ್ಲಿಂದ ಅಲ್ಲಿ ಲೆಫ್ಟ್ ತಗೊಂಡಾಗ ನಿಮಗೆ 16 kilometers ಆಗುತ್ತೆ ಒಳಗಡೆ ಲೇಪಾಕ್ಷಿಗೆ. ಅಲ್ಲೇ ಬೋರ್ಡ್ ಹಾಕಿದ್ದಾರೆ, ನೋಡ್ಬೋದು ನೀವು. ಆನ್ ದ ವೇ ಹೋಗ್ತಾ ನಾವು ಹಾಗೆ ಗಾಡಿ ನಿಲ್ಲಿಸಿದ್ವಿ. ನೋಡಿ ಅಲ್ಲಿ ಸನ್ಫ್ಲವರ್ ಗಿಡಗಳಿತ್ತು, ತುಂಬ ಚೆನ್ನಾಗಿ ಕಾಣ್ತಿತ್ತು. ಫೋಟೋಸ್ ತೊಗೊಳೋಣ ಅಂದ್ಕೊಂಡ್ವಿ, ಬಟ್ ಲೇಟ್ ಆಗಿಬಿಡುತ್ತೆ. ಅಲ್ಲಿಗೆ ಹೋದಾಗಲೇ 1 ಗಂಟೆ ಆಗಿತ್ತು. ಸನ್ಫ್ಲವರ್ ಕಿತ್ಕೊಬಾ ಅಂದರೆ ನೋಡೋಣ ಹೇಗಿರುತ್ತೆ ಅಂತ, ಅದಕ್ಕೆ ಕಿತ್ಕೊಬಂದ ಚಂದು ನನ್ನ ತಮ್ಮ. ಕರ್ನಾಟಕ ಬಾರ್ಡ್ರು ಅಂತ ಗ್ರೀನರಿ ಇತ್ತು, ಬಟ್ ಇಲ್ಲಿ ಆಂಧ್ರದಲ್ಲಿ ಸನ್ಫ್ಲವರೇ ಜಾಸ್ತಿ ಅನಿಸುತ್ತೆ ಬೆಳೆಯೋದು. ಅಲ್ಲೇನು ಅಷ್ಟು ಏನು ಬೆಳೆದಿರಲಿಲ್ಲ. ಇವಾಗ ನೋಡಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಫ್ಲವರ್ ಹೇಗಿದೆ ಅಂತ. ದೂರದಿಂದ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಫೋಟೋಶೂಟು ಅಷ್ಟೇ. ಇವಾಗ ಇನ್ನೇನು ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ಲೇಪಾಕ್ಷಿಗೆ. ಇನ್ನೇನು 500 meters ಇದೆ ಅನ್ನಂಗೆ ಈಗ ಕಾಣುತ್ತೆ ಫ್ರೆಂಡ್ಸ್. ಫಸ್ಟು ಜಟಾಯು ಪಾರ್ಕ್ ಕಾಣುತ್ತೆ, ಅಲ್ಲಿಂದ ಒಳಗಡೆ ಹೋಗ್ಬೇಕು ಈ ಕಡೆಯಿಂದ ಸುತ್ತಾಕೊಂಡು ಟೆಂಪಲ್ಗೆ. ನಾವು ಅಲ್ಲೇ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ತೀವಿ. ಪಾರ್ಕಿಂಗು ಚಾರ್ಜಸ್ ಮಾಡಿದ್ದಾರೆ, ಬಟ್ ನಮ್ದೇನು ಕೇಳಲಿಲ್ಲ. ನಾವು ಈ ಕಡೆ ಅಂತ ಬಂದ್ಬಿಟ್ವಿ, ನಮ್ಗೆ ಗೊತ್ತು ಆಗಲಿಲ್ಲ, ಅವ್ರು ಕೇಳಲೂ ಇಲ್ಲ, ಹಾಗಾಗಿ ಬಂದ್ವಿ. ಇದು ಜಟಾಯು ಪಾರ್ಕ್ ಅಂತ. ಇವಾಗ ಟೆಂಪಲ್ ಹತ್ರ ಬಂದ್ವಿ, ಹಾಗೆ ನಡ್ಕೊಂಡು ಬಂದ್ವಿ. ಇಲ್ಲಿ ಮೇನ್ ಆಗಿರೋದು ವೀರಭದ್ರ ಸ್ವಾಮಿ ಟೆಂಪಲ್. ಇದು ತುಂಬ ಹಳೆ ಕಾಲದ್ದೇ, 1000 ವರ್ಷ ಕಾಲದ್ದೇ. ಇಲ್ಲಿ ತುಂಬ ಇತಿಹಾಸ ಕೂಡ ಇದೆ ಫ್ರೆಂಡ್ಸ್. ಸೀತಂದು ಪಾದದಿಂದ ಅದೇನೋ ಸ್ಟೋರಿ ಇದೆ, ಹಿಸ್ಟ್ರಿ ಇದೆ, ಬಟ್ ನನಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅಲ್ಲಿಂದ ನೀರು ಬರ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ಇನ್ನೂ ಒಂದು ಪಿಲ್ಲರ್ ಒಳಗಡೆ ಸ್ಕಲ್ಪ್ಚರ್ ಇದೆಯಲ್ಲ, ಆ ಪಿಲ್ಲರ್ ಬಂದು ಅಂದರೆ ಕೆಳಗಡೆ ಬೇಸ್ಮೆಂಟ್ಗೆ ಅಂಟ್ಕೊಂಡಿಲ್ಲ, ಮಾತ್ರ ಮೇಲಿಗೆ ಮಾತ್ರ ಅಂಟ್ಕೊಂಡಿದೆ, ಕೆಳಗಡೆ ಬೇಸ್ಮೆಂಟ್ಗೆ ಅಂಟ್ಕೊಂಡಿಲ್ಲ. ನೀವು ಬಟ್ಟೆ ಹಾಕಿ ಹಿಂಗೆ ಹೇಳೋದು ಬರುತ್ತೆ. ಆ ಥರ ಎಲ್ಲ ಏನೇನೋ ಇದೆ, ಬಟ್ ನಮಗಷ್ಟು ಗೊತ್ತಿಲ್ಲ. ಹೋಗಿ ನೋಡ್ಕೊ ಬಂದ್ವಿ ಅಷ್ಟೇ. ಇಲ್ಲಿ ಸ್ಲಿಪ್ಪರ್ ಬಿಡಬೇಕು, ದೇವಸ್ಥಾನ ಎದುರುಗಡೆನೇ ಜಾಗ ಮಾಡಿದ್ದಾರೆ. ಇದು ಶಿವರಾತ್ರಿ ಹಬ್ಬ ಇದ್ದಿದ್ದರಿಂದ ಫ್ರೆಂಡ್ಸ್ ತುಂಬ ಜನ ಇದ್ದರು. ಜೊತೆಗೆ ಒಳಗಡೆ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಕೂಡ ನಡೀತಿತ್ತು. ಅಂದರೆ ಎಲೆಕ್ಷನ್ ಟೈಮ್ ಅಲ್ವಾ, ಅವರು ಇವರು ಮಿನಿಸ್ಟರು ಯಾರ್ಯಾರೋ ಬಂದಿದ್ದು ನಮಗೇನು ಅಷ್ಟು ಗೊತ್ತಾಗಿಲ್ಲ. ಆಂಧ್ರ ಕಡೆಯವರು ಬಂದಿದ್ದು ನಮ್ಗೆ ಹಾಗಾಗಿ ಅಷ್ಟೊಂದು ಗೊತ್ತಾಗಿಲ್ಲ. ಇದು ಎಂಟ್ರೆನ್ಸು ಫುಲ್ಲು ಕಲ್ಲಲ್ಲೇ ಕೆತ್ತನೆ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಹಳೆ ಕಾಲದ್ದು, ಬ್ರಿಟಿಷರು ಕಾಲದಲ್ಲೂ ಇತ್ತು ಅಂತಾರೆ. ಇದಕ್ಕೆ ಒಂದು ಇತಿಹಾಸ ಕೂಡ ಇದೆ. ಅಣ್ಣ ತಮ್ಮಂದಿರು ವೀರಪ್ಪ ವೀರಣ್ಣ ಅಂತ ಸೇರಿ ಕಟ್ಟಿದ್ರು ಅಂತ ಅನಿಸುತ್ತೆ. ನೀವು ಬೆಂಗಳೂರಿಂದ ಬರ್ತೀವಂದರೆ 1.8 kilometers ಆಗುತ್ತೆ ಮಾಡೋದು. ಅಂದರೆ ಇದು ಚಿಕ್ಕಬಳ್ಳಾಪುರದಿಂದ 1.8 kilometers ಅಷ್ಟೇ. ಲೈಟಿಂಗ್ಸ್ ಎಲ್ಲ ಹಾಕಿದ್ದು ಶಿವರಾತ್ರಿ ಹಬ್ಬ ಇರೋದ್ರಿಂದ. ಒಳಗಡೆ ದೇವರಿರೋದು ವೀರಭದ್ರ ಸ್ವಾಮಿ ದೇವಸ್ಥಾನ. ಮತ್ತು ಎಲ್ಲ ಥರ ದೇವರೂ ಇದೆ, ಗಣೇಶ ಮತ್ತು ಅಮ್ಮ, ಎಲ್ಲ ಪಾರ್ವತಿ ದೇವಿ, ಭೂದೇವಿ ಎಲ್ಲ ದೇವರು ಇದೆ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ ಇದು ವೀರಭದ್ರ ಸ್ವಾಮಿ. ಮತ್ತು ಈ ಟೆಂಪಲ್ ಅಂದರೆ ದೇವ್ರು ನೋಡೋದಲ್ಲ ಫ್ರೆಂಡ್ಸ್. ಇವಾಗ ಅಲ್ಲಿ ಏನು ಅಂದರೆ ಅದು ಈ ಕಡೆ ಇದೆ ಮುಖ ದೇವ್ರದ್ದು, ಬಟ್ ನಾವು ಮಿರರಲ್ಲಿ ನೋಡಬೇಕು. ಅದೇನು ಅಂತ ನಮಗೂ ಗೊತ್ತಿಲ್ಲ ಅಷ್ಟಾಗಿ. ಮಿರರಲ್ಲಿ ನೋಡ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ. ಅದು ನಮ್ಗೆ ಕಾಣೋದು ಇಲ್ಲ, ಈ ಕಡೆ ಗೋಡೆ ಕಡೆ ಇದೆ ಹಿಂಗೆ ಮುಖ.
ಪ್ಲೇಸು. ಮತ್ತು ಇದು ಈಚೆ ಕಡೆ ಎಲ್ಲ ಈ ರೀತಿಯಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಹಳೆ ಕಾಲದ್ದು ರಾಜರ ಕಾಲದ್ದು ಅಂತಾರೆ. ಇಲ್ಲಿ ಈಚೆ ಕಡೆ ಶಿವ ಇದೆ, ಹಾಗೆ ಇನ್ನೊಂದು ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋ ಶಿವ ಕೂಡ ಇದೆ, ನಮಗೆ ಗೊತ್ತಿರಲಿಲ್ಲ. ಆಮೇಲೆ ಯಾರನ್ನೋ ಕೇಳ್ಕೊಂಡು ಆ ಕಡೆಯಿಂದ ಹೋದ್ವಿ, ಅಂದರೆ ಒಳಗಡೆನೇ ಇದೆ ದೇವಸ್ಥಾನ, ಒಳಗಡೆ ಒಂದು ಕಾಂಪೌಂಡ್ ಇದೆ, ಈಚೆ ಕಡೆ ಇದು ಕಾಂಪೌಂಡು. ಈ ರೀತಿಯಾಗಿದೆ, ತುಂಬ ಇದೆ ನೋಡೋದು. ಬಟ್ ತಿಳ್ಕೊಂಡು ಹೋಗಿ ಹೋದರೆ, ಇಲ್ಲಾಂದರೆ ಅಲ್ಲಿ ಯಾರಾದರೂ ಇದೆ ಕೇಳ್ಕೊಳ್ಳಿ, ಹೇಳ್ತಾರೆ ಯಾರಾದರೂ ಆಗಲಿ. ಈ ಆಂಧ್ರದಲ್ಲಿ ತಮಿಳ್ನಾಡಿಗೆ ಹೋದಾಗ ತಮಿಳ್ ಅವರೇ ಮಾತಾಡ್ತಾರೆ, ನಮ್ಮ ಭಾಷೆ ಮಾತಾಡಲ್ಲ. ಬಟ್ ಇಲ್ಲಿ ಆಂಧ್ರದಲ್ಲಿ ಪರವಾಗಿಲ್ಲ, ಕನ್ನಡದಲ್ಲಿ ಮಾತಾಡ್ತಾರೆ, ನಮಗೆ ಗೈಡ್ ಕೂಡ ಮಾಡ್ತಾರೆ ಯಾರನ್ನಾದ್ರೂ ಕೇಳಿದ್ರೆ. ಕೆಲವರು ಹೇಳಲ್ಲ. ಮತ್ತು ಅಲ್ಲಲ್ಲೇ ಪಾಟ್ ಕೂಡ ಇಕ್ಕಿದ್ದು, ನನ್ನ ವೀಡಿಯೋ ಚೆನ್ನಾಗಿ ಬರುತ್ತಲ್ಲ ಅಂದ್ಬಿಟ್ಟು ಹಾಗೆ ಒಂದು ಕ್ಲಿಪ್ ಕೂಡ ತೊಗೊಂಡೆ. ಅಲ್ಲಿ ನನ್ನ ತಮ್ಮ ಆ ಕಡೆ ಕೇಳ್ಕೊಬರಕ್ಕೆ ಹೋಗುದಾ, ಶಿವ ಎಲ್ಲಿದೆ ಅಂದರೆ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಏನೋ ಸ್ಕಲ್ಪ್ಚರ್ ಮಾಡಿದ್ದಾರೆ, ಬಟ್ ನಮ್ಗೆ ವೀಡಿಯೋಗೆ ಅಷ್ಟೇ ಕಾಣಲಿ. ಇದೇ ಫ್ರೆಂಡ್ಸ್ ಒಂದೇ ಕಲ್ಲಲ್ಲಿ ಶಿವ ಕೆತ್ತನೆ ಮಾಡಿರೋದು. ಇದು ದೇವಸ್ಥಾನ ಒಳಗಡೆ ಕಾಂಪೌಂಡ್ ಒಳಗಡೆನೆ ಇದೆ. ಬಟ್ ನೀವು ಕೇಳ್ಕೊಂಡು ಹೋಗಿ, ಹೋದಾಗ ಎಲ್ಲಾನು ನೋಡ್ಕೊಬನ್ನಿ. ಕಲ್ಯಾಣಿ ಕೂಡ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಳೆ ಕಾಲದೆಲ್ಲ ಸ್ಕಲ್ಪ್ಚರ್ಸ್ ಎಲ್ಲ ಹಂಗೆ ಇದೆ, ಚೆನ್ನಾಗೂ ಮೇಂಟೈನ್ ಮಾಡಿದ್ದಾರೆ. ಫುಲ್ಲು ಕಲ್ ಬಂಡೆನೆ ದೇವಸ್ಥಾನ, ಏನು ಪಾಲಿಶ್ ಟೇಲ್ಸ್ ಪೈಲ್ಸ್ ಅವೆಲ್ಲ ಏನೂ ಇಲ್ಲ. ಮತ್ತು ಇದೊಂದು ಗಣೇಶ ಇತ್ತು ಹಿಂದೆಗಡೆಗೆ, ಇದು ಚೆನ್ನಾಗಿತ್ತು. ಮತ್ತು ನಂದಿ ಕೂಡ ಇದೆ ಫ್ರೆಂಡ್ಸ್ ಅಲ್ಲಿ, ಬಟ್ ನಾವು ಅದು ನೋಡಲಿಲ್ಲ. ಇದು ಈಚೆ ಕಡೆ ಕಲ್ಯಾಣಿ, ಯಾರೂ ಅಷ್ಟು ಜನ ಇರಲಿಲ್ಲ ಅಲ್ಲಿ. ಇದು ಈ ಕಡೆ ನಾಲ್ಕು ಬಾಕ್ಲೇನೂ ಇದೆ, ಎರಡು ಬಾಕ್ಲು ಮಾತ್ರ ತೆಗೆದಿತ್ತು, ಇನ್ನೆರಡು ಬಾಕ್ಲು ಮುಚ್ಚಿದ್ದು. ತುಂಬ ಚೆನ್ನಾಗಿದೆ ಹಳೆ ಕಾಲದ್ದು, ನೀವು ಒಂದ್ಸಲ ಹೋಗಿ ಬನ್ನಿ. ಇದು ಈಚೆ ಬಂದಾಗ ಜಟಾಯು ಪಾರ್ಕು ಅಂತ, ಬಟ್ ನಾವು ಹೋಗಲಿಲ್ಲ ಅದಕ್ಕೆ. 10 rupees ಏನೋ ಅಲ್ಲ, ಮೇಲಕ್ಕೆ ಹೋಗೋಕ್ಕೆ 10 rupees, ಎಂಟ್ರೆನ್ಸ್ ಫೀಸ್ ಏನೂ ಇಲ್ಲ. ಇಷ್ಟೇ ಫ್ರೆಂಡ್ಸ್, ವಿಡಿಯೋ ವಾಚ್ ಮಾಡಿ ಟಿಲ್ ದ ಎಂಡ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದು ಮನೆ ಹತ್ರ ಇರೋ ಮಹದೇಶ್ವರ ಟೆಂಪಲ್ಲು, ಆನ್ ದ ವೇ ಬರ್ತಾ ಹಂಗೆ ಕೈ ಮುಕ್ಕೊಂಡು ಬಂದ್ವಿ, ತುಂಬ ಚೆನ್ನಾಗಿ ಅಲಂಕಾರ.